ಅದು ತುಂಬ ತಪ್ಪು ಅದು ನಾನು ಖಂಡಿಸ್ತೀನಿ ಯಾಕಪ್ಪ ಅಂತಂದ್ರೆ ರಾಜಕಾರಣದಲ್ಲಿ ನಾವು ಜನಪ್ರತಿನಿಧಿಯಾಗಿ ಜನ ನಮ್ಮನ್ನು ನೋಡ್ತಾ ಇರ್ತಾರೆ ಮಾತನಾಡುವ ರಭಸದಲ್ಲಿ ಆವೇಶದಲ್ಲಿ ಆ ರೀತಿಯೆಲ್ಲ ಹೇಳಿಕೆಗಳನ್ನು ಕೊಡಬಾರ್ದು ಆ ರೀತಿ ಹೇಳಿಕೆ ಕೊಡೋಕೆ ನಮ್ಮಂತರೂ ಭಾಳ ಡಿಕ್ಷನರಿಯಲ್ಲಿ ವರ್ಡ್ಸ್ ಇದೆ ಆದರೆ ಅವು ಆ ರೀತಿಯಲ್ಲಿ ಹೇಳಿಕೆ ಕೊಟ್ಕೊಂತ ಕುಂತ್ರೆ ಜಿಲ್ಲೆಯ ಜನ ನಮ್ಮನ್ನು ಸುಶಿಕ್ಷಿತರು ಕಲ್ತಂಥವರು ನಮ್ಮ ಅಕ್ಕ ಎಮ್ ಎ ಡಿಗ್ರಿ ಹೋಲ್ಡರು ಪೊಲಿಟಿಕಲ್ ಸೈನ್ಸಲ್ಲಿ ನಾನು ಇಂಜಿನಿಯರಿಂಗ್ ಪದವೀಧರ ಏಳು ದೇಶ ಸುತ್ತಾಡಿ ಬಂದಿದ್ದೀನಿ ಆ ರೀತಿ ನಾವು ಹೇಳಿಕೆಗಳು ಕೊಟ್ಕೊಂತ ಕುಂತು ಅಂತಂದರೆ ಜಿಲ್ಲೆಯ ಜನ ನಮ್ಮನ್ನು ಅವ್ರನ್ನ ಕಂಪೇರ್ ಮಾಡ್ತಿರ್ತಾರೆ ಅವ್ರ ರೀತಿ ಅನ್ಪಾರ್ಲಿಮೆಂಟರಿ ವರ್ಡ್ಸ್ನ ನಾವು ಯೂಸ್ ಮಾಡಲಿಕ್ಕಾಗಲ್ಲ ರಮೇಶ್ ಜಾರಕಿಹೊಳಿ ಅವರೇ ನೀವು ಇಷ್ಟೊಂದು ಆರು ಸಲ ಎಮ್ ಎಲ್ ಎ ಆದವರು ಆ ಗೋಕಾಕ್ ಜನರಿಗೆ ಮಾನ ಮರ್ಯಾದೆ ಬಗ್ಗೆ ಆದರೂ ವಿಚಾರ ಮಾಡಿರಿ ನಿಮ್ಮನ್ನು ಜನ ಪ್ರತಿನಿಧಿಸುವಂಥ ಜನರು ಏನು ಬಗ್ಗೆ ಏನು ನಮ್ಮ ಶಾಸಕ ಮಾಧ್ಯಮದ ಮುಂದೆ ಹಿಂಗೆ ಒಂದು ಹೆಣ್ಮಗಳಿಗೆ ಈ ರೀತಿ ಕರಿತಾನಪ್ಪ ಅಂತ ಒಂದು ಸ್ಮಾಲ್ ಕಾಮನ್ ಸೆನ್ಸ್ ಇಲ್ಲ ಅವರಿಗೆ ಈ ರೀತಿ ಒಂದು ಇದು ಅನ್ಪಾರ್ಲಿಮೆಂಟರಿ ಯೂಸ್ನ ಮಾಧ್ಯಮದ ಮುಂದೆ ಅವ್ರು ಯೂಸ್ ಮಾಡ್ತಾರೆ ಅಂತಂದರೆ ಏನು ನೈತಿಕತೆ ಇದೆ ಅವ್ರಿಗೆ ಮುಂಬರುವಂಥ ದಿನದಲ್ಲಿ ಯಾಕಂತಂದರೆ ಲಕ್ಷ್ಮೀ ಹಬ್ಬಾಳ್ ಕರೆಯುವಾಗ ಕೇವಲ ಗ್ರಾಮೀಣ ಮತಕ್ಷೇತ್ರದ ನಾಯಕಿಯಾಗಿ ಉಳಿದಿಲ್ಲ ಅವರೊಬ್ಬರು ಜಿಲ್ಲಾ ನಾಯಕಿಯಾಗಿ ಹೊರಹೊಮ್ಮಿದ್ದಾರೆ ಅವರು ಸತೀಶ್ ಜಾರಕಿಹೊಳಿ ಅವರು ಇಬ್ಬರು ಸೇರಿಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಇವತ್ತು ನಾವು ಬಲಪಡಿಸಿದ್ದೀವಿ ಮುಂಬರುವಂಥ ದಿನದಲ್ಲಿ ಗೋಕಾಕದಲ್ಲಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿಗಳಿದ್ದಾರೆ ಇವತ್ತು ಅವರು ನುಡಿದಂಥ ಮಾತುಗಳಿಗೆ ಅವರು ಮಾತನಾಡಿದಂಥ ಮಾತುಗಳಿಗೆ ಗೋಕಾಕ್ ಮತಕ್ಷೇತ್ರದ ಜನ ಪ್ರಬುದ್ಧ ಮತದಾರರು ಮುಂಬರುವಂಥ ಚುನಾವಣೆಯಲ್ಲಿ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀನಿ.